ಈಗ ನೀವು ನೋಡಿದ್ರಲ್ಲ ಗ್ರಾಫ್ಟ್ ಮಾಡಿರ್ತಕ್ಕಂಥದ್ದು, ಮೊದಲು ನಾವು ಈ ರೀತಿ ಕಟ್ ಮಾಡಿರೋ ಗಿಡಗಳಿಗೆ ಕೆನಾಪಿ ಮ್ಯಾನೇಜ್ಮೆಂಟ್ ಕೆನಾಪಿ ವರ್ಕ್ ಅಂತ. ಸೊ ಆ ರೀತಿ ಕೆನಾಪಿ ವರ್ಕ್ ಆಗಿ ಇದು 1.5 ವರ್ಷ ಆಗಿರೋದು. 1.5 ವರ್ಷದಲ್ಲಿ ಇದು ಭೂಮಿಲಿ ಬೆಳೆಯೋದಕ್ಕಿಂತ ಎತ್ತರವಾಗಿ ಬೆಳೆದಿದೆ ಮತ್ತು ದೊಡ್ಡದಾಗಿ ಬೆಳೆದಿದೆ ಗಿಡ. ಸೊ ಅದ್ರ ಜೊತೆಯಲ್ಲಿ ಏನಾಗಿದೆ ಅಂತಂದರೆ ಒಳ್ಳೆ ಸಯಾನನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಆಲ್ರೆಡಿ 1.5 ವರ್ಷಕ್ಕೇ ಫ್ರೂಟ್ ಬಂದಿದೆ. ಆ್ಯಕ್ಚುಲಿ 6 ಮಂತ್ ಬ್ಯಾಕೇ ಬಂತು 2 ಫ್ರೂಟು. ಈ ಸಾರಿ ಇಡೀ ಎಂಟೈರ್ ಮರ ತುಂಬ ಹಣ್ಣು ಬಂದಿದೆ, ಹೂ ಬಂದಿದೆ, ಕಾಯಿ ಆಗ್ತಾ ಇದೆ. ಹಾಂ, ಫ್ಲವರ್ ಎಲ್ಲ ಈಚ್ ಹಾಕಿ ಸಣ್ಣ ಸಣ್ಣ ಪೀಚ್ ಇದೆ. ಇದರಲ್ಲಿ ಮಿನಿಮಮ್ ಅಂದರೆ ಈ ಸಾರಿ 1-10 ಕೆಜಿ ಬರುತ್ತೆ ಇದರಲ್ಲಿ. ಸೊ ಗಿಡ ವೆಜಿಟೇಟಿವ್ ಗ್ರೋತ್ ಇಂಪ್ರೂವ್ ಆಯ್ತಾ 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 ತಾನೇ ತನಗೆ ತಾನೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಈಗ ನಮಗೆ ಇದರಲ್ಲಿ ಸಯನ್ ಕಲೆಕ್ಟ್ ಮಾಡೋದಕ್ಕೆ ಮೆಟೀರಿಯಲ್ ಆಯಿತು ಇಂಪಾರ್ಟೆಂಟಾಗಿ. ಅದೇ ಇದೇ ಗಿಡನಿಗೆ ನಾನು ನೆಲದಲ್ಲಿ ಬೆಳೆಸಿದ್ರೆ ರೈತನಿಗೆ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಸಯನ್ ತಗೊಂಡು ನಾನು ಗಿಡ ಮಾಡೋಕ್ಕಾಗ್ತಿರಲಿಲ್ಲ. ಈಗ ನನ್ನ ಹತ್ರ ಏನಾಗ್ತಾ ಇದೆ ಅಂದರೆ 2 ವರ್ಷದ ಗಿಡದಲ್ಲಿ ತುಂಬ ಚೆನ್ನಾಗಿ ಫ್ಲವರ್ ಬಂದಿದೆ ಇಲ್ಲಿ ನೋಡಿ. ಈ ರೀತಿ ನಾವು ಒಳ್ಳೆ ರೀತಿಯ ಸಯನ್ಗಳನ್ನು ಸೆಲೆಕ್ಟ್ ಮಾಡ್ಕೋತು ಅಂದರೆ ಈ ರೀತಿ 2 ವರ್ಷದ ಗಿಡದಲ್ಲಿ ಹಣ್ಣು ಬರುತ್ತೆ. ಗಿಡ ಮಾಡೋದಲ್ಲ ಇಂಪಾರ್ಟೆಂಟು, ನಾವು ಯಾವ ರೀತಿ ಸಯನ್ಗಳನ್ನು ಸೆಲೆಕ್ಟ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಬಟರ್ಫ್ರೂಟ್ ಮಾರ್ಕೆಟಲ್ಲಿ ತುಂಬ ಚಾಲೆಂಜಸ್ ಇದೆ. ಏನು ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ, ಮಾರ್ಕೆಟಲ್ಲಿ ಮಾರ್ಕೆಟ್ ಮಾಡೋದ್ರಲ್ಲಿ, ಮತ್ತು ಈಗ ಮಾನೋಕ್ರಾಪ್ ಮಾಡ್ತಾ ಇರೋದ್ರಿಂದ ಅದರದೇ ಆದ ರೋಗಗಳು ಬರ್ತವೆ. ಮೊದಲು ಅಲ್ಲಿ ಇಲ್ಲಿ ಒಂದೊಂದು ಗಿಡಗಳನ್ನು ಹಾಕಿದಾಗ ಇದಕ್ಕೆ ಸ್ಟಂಪ್ ಬೋರರ್ ಆಗಲಿ ಮತ್ತು ಡೈ ಬ್ಯಾಕ್ ಆಗಲಿ ಬರ್ತಾ ಇರಲಿಲ್ಲ. ಈಗ ಏನಾಗ್ತಾ ಇದೆ, ಸ್ಟಂಪ್ ಬೋರರ್ ಬರ್ತಾ ಇದೆ, ಡೈ ಬ್ಯಾಕ್ ಆಗ್ತಾ ಇದೆ. ಈ ಥರದ ಹೊಸ ಹೊಸ ಚಾಲೆಂಜ್ಗಳು, ಹೊಸ ಹೊಸ ರೋಗಗಳು ಏನು ಮಾಡ್ತಾ ಇದ್ದಾವೆ, ಕಾಣಿಸ್ಕೊತಾ ಇದ್ದಾವೆ. ಸೊ ಇದಕ್ಕೆಲ್ಲ ಪರಿಹಾರಗಳನ್ನು ಹುಡುಕಬೇಕು. ಸೊ ಅದೆಲ್ಲದರ ರೆಸಿಸ್ಟೆಂಟ್ ವೆರೈಟಿಗಳನ್ನು ನಾವು ಹುಡುಕಬೇಕು. ವರ್ಷದಲ್ಲಿ 2-3 ಸತಿ ಫ್ಲವರಿಂಗ್ ಬರೋ ಅಂಥ ವೆರೈಟಿಗಳನ್ನು ಹುಡುಕಬೇಕು. ಇದೆಲ್ಲ ಸರ್ಕಾರ ಮತ್ತು ರೈತರ ನಡುವೆ ಇರತಕ್ಕಂಥ ಚಾಲೆಂಜಸ್ಗಳು. ಹೊಸದಾಗಿ ಸಂಶೋಧನೆಗಳಾಗಬೇಕು. ಈಗ ಬೇರೆ ದೇಶಗಳಲ್ಲಿ ಏನಾಗಿದೆ, ಅವಕಾಡೋ 40-50 ವರ್ಷಗಳಿಂದ ಮಾಡಿರೋದ್ರಿಂದ ಅಲ್ಲಿ ಒಂದು ಬೆಟರ್ ಔಟ್ಪುಟ್ ಬಂದಿದೆ. ಸೊ ನಾವು ಈಗ 3-4 ವರ್ಷದ ಜರ್ನಿನಲ್ಲಿ ಇರೋದರಿಂದ ನಮ್ಮಲ್ಲಿ ಹಾಕಿರೋದೆಲ್ಲ ಸಕ್ಸಸ್ಸು ಅಂತಲ್ಲ, ಹಣ್ಣು ಬಿಟ್ಟದ್ದೆಲ್ಲ ಸರಿ ಅಂತಲಲ್ಲ. ಸೊ ಹಾಗಾಗಿ ನಾವು ಎಷ್ಟೋ ಮರಗಳನ್ನು ಕಟ್ ಮಾಡಿರೋದು, 200 ಮರದಲ್ಲಿ ಹೆಚ್ಚು ಕಡಿಮೆ 40 ಮರಗಳನ್ನು ನಾವು ತೆಗೆದಿದ್ದೀವಿ. ಇನ್ನೂ ಬೆಟರ್ ವೆರೈಟಿಗಳು ಸಿಗ್ತಾ ನಾವು ಅದನ್ನದು ಟಾಪ್ ವರ್ಕ್ ಮಾಡಿ ನಾವು ಮತ್ತೆ ಅದನ್ನು ರೀಜಿನಿವೇಟ್ ಮಾಡ್ಕೋತೀವಿ, ಉತ್ತಮವಾದ ತಳಿಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ಈ ರೀತಿ ನಾವು ಈಗ ಯಾವುದೇ ಸಯನನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಫ್ಲವರ್ ಬಂದಿರುತ್ತೆ. ಸೊ ಈ ರೀತಿ ಫ್ಲವರ್ ಬಂದಿರತಕ್ಕಂಥ ಈ ರೀತಿ ಸಯನನ್ನು ನಾವು ಕಟ್ ಮಾಡ್ತೀವಿ ಅಂದರೆ ನಮಗೆ ಇಲ್ಲಿ 1-1.5 ಕೆಜಿ ಹಣ್ಣು ಬರೋಲ್ಲ. ಒಂದು ಈ ರೀತಿ ಫ್ಲವರ್ ಬಂದಿದೆ ಅಂತಂದರೆ ಹೆಚ್ಚು ಕಡಿಮೆ 3-4 ಹಣ್ಣು ಬರ್ತದೆ ಇದರಲ್ಲಿ. ಈ ಗಿಡದಲ್ಲಿ ಬರತಕ್ಕಂಥದ್ದು ಮಿನಿಮಮ್ 300-400 ಗ್ರಾಮ್ ಬರುತ್ತೆ ಒಂದು ಫ್ರೂಟ್, ಒಂದು ಬಂಚಲ್ಲಿ. ಪ್ರತಿ ಬಂಚಲ್ಲೂ ಕೂಡ ಹಣ್ಣಿರುತ್ತೆ ಇದು ಫ್ರೂಟಿಂಗ್ ಟೈಮಲ್ಲಿ. ನೋಡಿ, ಇದೆಲ್ಲ ಫ್ರೂಟಿಂಗ್ ಆಗ್ತಾ ಇದೆ ನೋಡಿ. ಈ ಬಂಚಲ್ಲಿ ಕನಿಷ್ಠ 2 ಕೆಜಿ ಹಣ್ಣಿರುತ್ತೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ಬೆಳಗ್ಗೆನಾಗ ಗಂಡು ಹೂವು ಬರುತ್ತೆ, ಸಾಯಂಕಾಲ ಟೈಮು ಹೆಣ್ಣು ಬರುತ್ತೆ. 4 ಗಂಟೆ ನಂತರ 9 ಗಂಟೆ ಒಳಗಡೆ ಗಂಡು ಹೂಗಳು ಹರಡ್ತವೆ. ಸೊ ಪಾಲಿನೇಟು ತನಗೆ ತಾನೇ ನ್ಯಾಚುರಲ್ಲಾಗಿ ಒಂದೇ ಗಿಡದಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳು ಡಿಫ್ರೆಂಟ್ ಟೈಮಲ್ಲಿ ಬರೋದ್ರಿಂದ ಮತ್ತು ಜೇನು ತಾನಾಗೆ ಆಕರ್ಷಣೆ ಆಗ್ತದೆ ಇದರಲ್ಲಿ. ಈಗ ನಮ್ಮ ತೋಟದಲ್ಲಿ ನಾವೇನು ಜೇನು ಮಡಗಬೇಕಾಗಿಲ್ಲ. ಈಗ ನೀವು ಆಗಲೇ ನೋಡಿದ್ರಿ, ಸುಮಾರು ಜೇನು ಗೂಡುಗಳು ನ್ಯಾಚುರಲ್ಲಾಗಿ ತಾವೇ ಬಂದು ಈ ಒಂದು ಟೈಮಲ್ಲಿ ತಾವೇ ಕಟ್ಕೋತವೆ ಜೇನುಹುಳುಗಳು. ಸೊ ಅದಕ್ಕೆ ಗೊತ್ತಿದೆ ಎಲ್ಲಿ ಆಹಾರ ಇದೆ ಅನ್ನೋದನ್ನ ಹುಡ್ಕೊಬಂದು ಅವೇ ನ್ಯಾಚುರಲ್ಲಾಗೆ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸ್ತಾ ಇದ್ದಾವೆ. ಇಲ್ಲಿ ನೋಡಿ, ಇದು 2 ವರ್ಷಕ್ಕೆ ಹಣ್ಣು ಬಂದಿದೆ. ಇನ್ನೂ ಒಂದು ಗಿಡದಲ್ಲಿ ಕೂಡ ಅದೇ. ಯಾವುದೇ ಗಿಡಗಳನ್ನು ನಾವು ಮಾಡಬೇಕಂತಂದರೆ ಈ ರೀತಿ ಲೀಡ್ ಬ್ರ್ಯಾಂಚ್ಗಳನ್ನು ನಾವು 3-4 ಅಡಿ ಹೈಟ್ಗೆ ನಾವು ರಿಮೂವ್ ಮಾಡಬೇಕು ಲೀಡ್ ಬ್ರ್ಯಾಂಚನ್ನು. ಆಗ ಏನಾಗುತ್ತೆ, 3-4 ಸಬ್ ಬ್ರ್ಯಾಂಚ್ಗಳು ಬರ್ತವೆ. ಈ ಸಬ್ ಬ್ರ್ಯಾಂಚ್ಗಳು ಬಂದದ್ದನ್ನು ನಾವೇನು ಮಾಡಬೇಕು, ಮತ್ತೆ ಒಳಕ್ಕೆ ಬ್ರ್ಯಾಂಚ್ ಬಿಟ್ಟಿದ್ದೀವಿ. ಆ ಕಡೆ 4 ಬ್ರ್ಯಾಂಚ್ ಇದೆ, ಈ ಕಡೆ ಒಟ್ಟು 16-18 ಬ್ರ್ಯಾಂಚ್ಗಳನ್ನು ನಾವು ಇದರಿಂದ ಸಯನ್ ತಗೊಂಡು ಮಾಡಿದ್ದೀವಿ. ಬನ್ನಿ, ಚೆನ್ನಾಗಿ ಕಾಣ್ತಾ ಇದೆ.